रोड हार्ट अटैक आगे डाक्टर मेले बरदीतार बसप माधार ऐ माधार डाक्टर तोर्स बार नेट हाउदी डाक्टर जाति 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 देवर जाति ऐतना देवर जाति देवर तंदे तार देवर इंत जाति हटान बरदानेन नाकोल देवर मेन नेल वे ओलगेरी शिवालय के जल वे शौचाचमन के फल वे षडर्शन मुक्ति निलुवंदे कूडल संगम देव निम्मरिदवन जाति ऐट नोडु जाति गलाटे नाति मेलो नाति ना मैग नी हुट्टी नी के हुट्टिया तम मैग हुट्टिल्ला हुट्टिल्ला मनुष्य वंदे रीतिया हुट्टार ऊट माडुवाग मेलिन तुत्त हाकिर्तीवल्ल ऊट बायिगे मेलिन तुत्त केळगे होगबेकु केळगे होगलिल्ल अंद्रे मेल होगबेकागुत्तदे नेट्टगे तम्म बिट्टुबिडु इंतवल्ल नाटक बिट्टुबिडु ई जगत्तिनल्लि इंत भूटाटिकेयन्नु बिडु इंत नाटक बिडु नीनु जाति जगत्तिनल्लि यावुदु गट्टि हिडियोदिल्ल बुद्ध क्षत्रियनागि हुट्टिद महावीर क्षत्रियनागि हुट्टिद बसवण्ण ब्राह्मणनागि हुट्टिद स्वामी विवेकानंद कायस्थरनागि हुट्टिद ಜಾತಿಯನ್ನು ಮೀರಿ ಬದುಕುದ್ರು ಧರ್ಮವನ್ನು ಮೀರಿ ಬದುಕುದ್ರು ಈ ಸಮಾಜದಲ್ಲಿ ಇವತ್ತು ಹಳ್ಳಿಗಳಲ್ಲಿ ಜಾತಿಯ ಗಲಾಟೆಗಳು ಧರ್ಮಗಳ ಗಲಾಟೆಗಳು ಇವೆಲ್ಲವನ್ನು ಮೀರಿ ಬದುಕಬೇಕು ಇವತ್ತು ನಮ್ಮ ಹಳ್ಳಿ ಇವೆಲ್ಲವನ್ನು ಮೀರಿ ಇವತ್ತು ಬದುಕಬೇಕು ಬಸವಣ್ಣ ಅದಕ್ಕಾಗಿ ಬಂದ ಈ ಜಗತ್ತಿನಲ್ಲಿ ಬಸವಣ್ಣ ಅದಕ್ಕಾಗಿ ಹುಟ್ಟಿದ ಈ ಜಗತ್ತಿನಲ್ಲಿ ಅದಕ್ಕಾಗಿ ಕುವೆಂಪು ಬರೆದ್ರು ಬಸವಣ್ಣನವರ ಬಗ್ಗೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದಿದಕ್ಕಾಗಿ ಎಷ್ಟು ಶತಮಾನಗಳಿಂದ ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವ ದಯವೊಂದೇ ಧೀರ ಅವತಾರ ಶ್ರೀ ಬಸವೇಶ್ವರ ಎಲ್ಲಿದ್ದೀವಿ ಬಸವಣ್ಣ ಹುಟ್ಟಿದ ನಾಡಿನಲ್ಲಿ ಬಸವಣ್ಣನ ಪರಿಚಯ ಇದೆ ನಮಗೆ ನಮಗಿಲ್ಲ ನಮಗೆ ಬಸವಣ್ಣನ ಪರಿಚಯನೇ ಇಲ್ಲ ನಮಗೆ ಏನು ಬಸವಣ್ಣ ಬಸವಣ್ಣನವರ ಬಗ್ಗೆ 400 ಅಧಿಕೃತವಾದ ಗ್ರಂಥಗಳು 10,000 ಪುಸ್ತಕಗಳು ಪುರಾಣದಲ್ಲಿ ಬಸವಣ್ಣ ವಚನದಲ್ಲಿ ಬಸವಣ್ಣ ಕಾವ್ಯದಲ್ಲಿ ಬಸವಣ್ಣ ಗದ್ಯದಲ್ಲಿ ಬಸವಣ್ಣ ಪದ್ಯದಲ್ಲಿ ಬಸವಣ್ಣ ಎಂತವನು ಬಸವಣ್ಣ ಎಂತವನು ಬಸವಣ್ಣ 300 ಜನ ಸೂಳೇರನ ಶರಣೆಯರನಾಗಿ ಮಾಡು 12,000 ಜನ ವೇಶ್ಯರನ ಶರಣೆಯರನಾಗಿ ಮಾಡು ಯಾರು ಬರಲಿ ನಮ್ಮವನು ಅಂದ ಯಾರು ಬರಲಿ ಇವನು ನಮ್ಮವನು ಅಂದ ಮಾದಾರ ಚೆನ್ನೈನ ಮಗ ನಾನು ಅಂತಂದ ಯಾಕಾಗಿ ಬಂದ ಈ ಜಗತ್ತಿನಲ್ಲಿ ಬಸವಣ್ಣ ಯಾವ ಕಾರಣಕ್ಕಾಗಿ ಬಂದ ಅಂತ ಮಹಾದೇವಿನ ಕೇಳಿದ್ರೆ ಹೇಳ್ತಾಳ ಈ ಜಗತ್ತಿನಲ್ಲಿ ಬಸವಣ್ಣನವರ ಜನನ ಸಾಮಾನ್ಯವಾದ ಜನನವಲ್ಲವಂತೆ ಅದಕ್ಕಾಗಿ ಮಹಾದೇವಿ ಹೇಳ್ತಾಳ ಬಸವಣ್ಣ ಎದಕ್ಕಾಗಿ ಹುಟ್ಟಿ ಬಂದ ಈ ಜಗತ್ತಿನಲ್ಲಿ ಅಂದ್ರೆ ಶಿವಶಿವ ಆದಿ ಅನಾದಿಗಳೆಂಬೆರಡಿಲ್ಲದ ನಿರವಯ ಶಿವ ನಿಮ್ಮ ನಿಜವನಾರಯ್ಯ ಬಲ್ಲರು ವೇದಂಗಳಿಗೆ ವೇದ್ಯನು ಶಾಸ್ತ್ರಂಗಳಿಗೆ ಸಾಧ್ಯನು ಪುರಾಣಕ ಗಮ್ಯನು ಆಗಮಕ್ಕೆ ಗೋಚರನು ತರ್ಕಕ್ಕೆ ವಾಗ್ಮನಾತೀತವಾಗಿಪ್ಪ ಪರಶಿವಲಿಂಗವನು ಕೆಲವರು ಸಕಲನೆಂಬರು ಕೆಲವರು ನಿಷ್ಕಲನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ದಕ್ಷ ದೇವ ಧಾನವ ಮಾನವಲ್ಲರೆಲ್ಲರೂ ಕಾಣಲರಿಯದೆ ಬವಬಾರಿಗಳಾಗಿ ಹೋದರು ಈ ಪರಿಯಲ್ಲಿ ಬವಬಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮರ್ತ್ಯಕವತರಿಸಿದ ಈಗ ಬಂದ ಬಸವಣ್ಣ ಬಸವಣ್ಣ ಯಾರ ಪರವಾಗಿ ಬಂದ ಹೆಣ್ಣು ಮಕ್ಕಳ ಪರವಾಗಿ ಬಂದ ಹೆಣ್ಣು ಮಕ್ಕಳ ಧ್ವನಿಯಾಗಿ ಬಂದ ಮೂಢನಂಬಿಕೆಯನ್ನು ತೆಗಿಲಿಕ್ಕೆ ಬಂದ ಅಜ್ಞಾನವನ್ನು ತೆಗಿಲಿಕ್ಕೆ ಬಂದ ಸುಜ್ಞಾನದ ಕೆಳಗೆ ಬಂದ ನೋಡಬೇಕು ಏನು ಮೂಢನಂಬಿಕೆ ನಮ್ಮ ಜನರಲ್ಲಿ ಏನು ಮೂಢನಂಬಿಕೆ ಎಡಗಾಲು ಕನಿಷ್ಠ ಬಲಗಾಲು ಶ್ರೇಷ್ಠ ಮದುವೆ ಮಾಡ್ಕೊಂಡು ಬಂದ ಹೆಣಮಗಳು ಎಡಗಾಲು ಹಾಕ್ತಳು ಬಲಗಾಲು ಹಾಕ್ ಇನ್ನ ಮೇಲೆ ಮದುವೆ ಆದ ಹೆಣಮಗಳು ಎಡಗಾಲು ಹಾಕ್ಬೇಡ್ರಿ ಬಲಗಾಲು ಹಾಕ್ಬೇಡ್ರಿ ಕಪ್ಪೆ ಹಾರದಂಗ ಹರಿ ಬಿಡ್ರಿ ಎಡಗಾಲ ಕನಿಷ್ಠ ಬಲಗಾಲ ಶ್ರೇಷ್ಠ ಎಡಗೈ ಕನಿಷ್ಠ ಬಲಗೈ
ಶ್ರೇಷ್ಠ. ಬೆಳಿಗ್ಗೆ ಸ್ಟ್ರೈಕ್ ಮಾಡಬೇಕು ಗೊತ್ತಾಗ್ತು ಒಂದು ದಿನ. ನಿಮ್ಮ ಕೈಗಳಲ್ಲ ಎಡಗೈ ಕನಿಷ್ಠ ಅಂತ, ಶತಶತಮಾನದಿಂದ ಎಡಗೈ ಕನಿಷ್ಠ ಅಂದಂತಹ ಈ ರಾಷ್ಟ್ರದೊಳಗಡೆ ಬಸವಣ್ಣ ಎಡಗೈಯನ್ನ ಲಿಂಗದ ಗದ್ದಿಗೆ ಆಗಿ ಪರಿವರ್ತಿಸಿದ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಎಡಗೈ ಕನಿಷ್ಠ ಅಂತ ಇದು ಹೆಣ್ಣುಮಕ್ಕಳು ನೋಡ್ಬೇಕು, ಅವ್ರನ್ನೇ ಮೋಸ ಮಾಡೋದ್ರಿ. ನಿಮ್ಮನ್ನ ಎದುರಿಸೋದೇನು ದೊಡ್ಡ ಮಾತಲ್ಲವ ನಾವು. ನೀವು ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಮನೆ ಮುಂದೆ ಒಂದು ಇದ್ಲು, ಒಂದು ಮೆಣಸಿನಕಾಯಿ, ಒಂದು ಮೊಟ್ಟೆ ಹೊಡೆದಿಟ್ರೆ ಸಾಕು, ಡರ್ ಅಂತೀರಿ ನಿಮ್ಮ ಮಂದ ಯಾದ್ರೆ ಅತ್ತ ನಡಗೋಗ್ತೀರಿ. ಒಂದು ಇದ್ಲು ಎದುರಿಸ್ತದ ನಿಮ್ಮನ್ನ, ಒಂದು ಮೆಣಸಿನಕಾಯಿ ಎದುರಿಸ್ತದ ನಿಮ್ಮನ್ನ, ಯಾಕೆ ಭಯ ಪಡ್ತೀರಿ? ಎಲ್ಲದ ಭಯ ಏನದ? ಇವತ್ತು ಹುಟ್ಟಿದ್ದೀವಿ, ನಾಳೆ ಸಾಯ್ತೀವಿ. ನಾಳೆ ಒಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಒಪ್ಪುದು ನಮಗೆ ಈಗಲೇ ಬರಲಿ. ಇದಕ್ಕಾರಂಜುವರು, ಇದಕ್ಕಾರಳುವರು. ಇವತ್ತು ಹುಟ್ಟಿದ್ದೀವಿ, ನಾಳೆ ಸಾಯ್ತೀವಪ್ಪ. ಏನು ನಮ್ಮ ಜನ್ಮ ಬಸವಣ್ಣ ಏನು ಹೇಳಿದ ಅನ್ನೋದನ್ನೇ ನಾವು ಮರೆತು ಬಿಟ್ಟವು ನಾವು. ಅದರಲ್ಲಂತೂ ಮದುವೆ ಮಾಡೋ ಟೈಮ್ನಲ್ಲಿ ಈ ನೋಡಕ್ ಬಂದಿರ್ತಾರಲ್ರಿ ಹೆಣ್ಮಕ್ಳ ಕೈ ನೋಡ್ತಾರೆ, ನೋಡ್ತಾರಲ್ರವ ನಿಮ್ಮ ಕೈ ನೋಡ್ತಾರೆ. ಈಕೆ ಬಂದ ಮೇಲೆ ಮನೆ ಬೆಳಗ್ತದೋ ಇಲ್ಲೋ, ರೊಕ್ಕ ಬರ್ತದೋ ಇಲ್ಲೋ, ಈಕೆ ಬಂದ ಮೇಲೆ ಮನೆ ಉದ್ಧಾರ ಆಗ್ತದೋ ಇಲ್ಲೋ ಅಂತ ನಿಮ್ಮಂದೇ ಮೋಸ ಮಾಡ್ತಾರೆ. ಇನ್ಮೇಲೆ ಇವನು ಕೈನೂ ನೋಡಬೇಕು, ಇದೇನು ಮಟ್ಕ ಆಡಿದ ಕೈಯೋ, ಗುಟ್ಕ ಆಡಿದ ಕೈಯೋ, ಇಷ್ಪೇಟ ಆಡಿದ ಕೈಯೋ? ಯಾಕೆ ಗಂಡ ಹೆಣ್ಣು ಮಕ್ಕಳನ್ನ ಯಾಕೆ ಶೋಷಣೆ ಮಾಡಬೇಕು ಹೇಳ್ರಿ, ಹೇಳ್ರಿ ನೋಡ. ನೆಮ್ಮದಿಯಾಗಿ ಬಿಟ್ಟಾರೇನೋ? ಇಲ್ಲ. ಎಡಗಾಲ ಹಾಕಿದ್ರು ತಪ್ಪು? ಬೆಳಗ್ಗೆ ಎದ್ದ ಪಂಚಾಂಗ ಹೇಳೋರು ನೋಡ್ಬೇಕು, ಒಬ್ಬೊಬ್ರು ಒಂದೊಂದು ನಾಮ ಹಾಕೊಂಡು ಕುಂತಿರ್ತಾರೆ ಕಳ್ರು. ಇನ್ನೇನು ಸಗತ್ತೀನಿ ಉದ್ಧಾರ ಮಾಡಿಬಿಡ್ತೀನಿ ಅಂತ ಕುಂತಿರ್ತಾರ. ಅವ್ರು ಇಲ್ದಿರೋದೆಲ್ಲ ಹೇಳ್ತಾ ಇರ್ತಾರ. ನೋಡ್ಬೇಕು, ನಮ್ಮ ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಕೆಂಪು ಹೂವೆ ಬೇಕು, ಬಿಳಿ ಹೂವೆ ಬೇಕು, ಆ ಅಂತ ಹೂವೆ ಬೇಕು, ಇಂಥ ಹೂವೆ ಬೇಕು. 4 ಗಂಟೆಗೆ ವಾಕಿಂಗ್ ಹೋಗಿ ಬಂದ ಮೇಲೆ ಮಂದಿ ಕಾಂಪೌಂಡ್ ಹೂ ಕಿತ್ಕೊಂಡು ಬಂದು ಪೂಜೆ ಮಾಡಿಬಿಟ್ರೆ ದೇವ್ರು ಹೊಲ್ದು ಬಿಡ್ತಾನ? ನಮ್ಮ ಅಜ್ಞಾನ, ನಮ್ಮ ಅವಿವೇಕಿತನ. ಸ್ವಾಮಿ, ಜಗತ್ತಿನಲ್ಲಿ ಪೂಜೆ ಅಂದ್ರೆ ಏನಂತಂದ್ರೆ ಒಬ್ಬರ ಮನವ ನೋಯಿಸಬೇಡ, ಒಬ್ಬರ ಮನೆ ಹಾರ ಮಾಡಬೇಡ. ಬಸವಣ್ಣ ಹೇಳ್ದ ಪೂಜೆ ಅಂದ್ರ ದೇವ್ರ ಪೂಜೆ ಮಾಡೋದಲ್ಲ, ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ. ನೋಡ, ಮಾಡದಲ್ಲ ಮಾಡಿಬಿಟ್ಟು ಕಾಶಿಗೆ ಹೋಗಿ ಜಳಕ ಮಾಡಬಂದ್ರೆ ಪಾಪ ಪರಿಹಾರ ಆಗ್ತದಂತೆ. ಏನಿಲ್ಲ, ಕಾಶಿಲ್ ಪಾಪ ಮಾಡಿದ್ರೆ ಏನು ಬಿಜಾಪುರಕ್ಕೆ ಬರ್ಬೇಕೇನು ಗೋಳ್ಗೊಂಬಿಟ್ಟಿಗೆ ಜಳಕ ಮಾಡಕ್ಕ? ಮೀಪರೆ ಪೋಪರೆ ಅದೇನು ಕೆಸರೆ? ಸ್ವಾಮಿ, ಈ ಬಲ್ಪ್ ಎಷ್ಟು ಉರಿದದಂತ ಬಲ್ಪ್ ನೋಡಬಾರ್ದು, ಮೀಟರ್ ನೋಡ್ಬೇಕು. ನೀನು ಏನು ತಪ್ಪು ಮಾಡಿದೆ ಅಂತ ದೇವ್ರ ಹತ್ರ ಹೋಗಿ ಹೇಳಬೇಡ. ನಿನ್ನ ಮನಸ್ಸೊಳಗೆ ನಿಂತು ನೋಡು, ನಾನೇನು ಒಳ್ಳೆಯವನು ಕೆಟ್ಟವನು ಅನ್ನೋತಕ್ಕಂಥ ಮಾತನ್ನು ಹೇಳುತ್ತದೆ ಈ ಜಗತ್ತಿನಲ್ಲಿ. ಬರೀ ಡಾಂಬಿಕ ಪೂಜೆ, ಅದಕ್ಕೆ ಬರದ ಸರ್ಪಭೂಷಣ ಶಿವೆಗಳು. ಮನ ಒರೆಯದ ಕಳ್ಳತನವಿಲ್ಲ ಬಿಡು, ಬಾಹ್ಯದೊಳು ಡಂಬವ, ಮಾನಸದೊಳು ಗೆಡಬಿಡದರಿ ಶಂಭುವ. ಒಡಲೋಲ್ ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರ ಶಿವ ನಿನ ಒಲಿವ ನಿ ಮರುಳೆ. ಏನು ಮಾಡಬಾರ್ದು ಮಾಡೋದು? ಊರು ತುಂಬ 2 ಊದಿನ ಕಡ್ಡಿ ತಗೊಂಡು ಸುತ್ತೋದು ಬುರ್ 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 ಅಂತ. ಪೂಜೆ ಮಾಡಿದೆ ಮಾಡಿದ್ರು, ಸೊಸೆಗೆ ಸೀಮಣೆ ಹಾಕಿ ಸುಟ್ಟಿದೆ ಸುಟ್ಟಿದ್ರು, ಪೂಜೆ ಮಾಡಿದೆ ಮಾಡಿದ್ರು. ಪಾಪ ಗಂಡ ದುಡ್ಕೊಂಡು ಬಂದ್ರೆ ಉಂಡ್ ಮಲಗ್ತೇ ಇಲ್ಲ ಅವ, ಪಾಪ ಉಂಡ್ ಮಲಗ್ತವೆ. ಇವು ಕುಂತವಲ್ರಿ, ಇವು ನಮ್ಮೆದ್ರಿಗೆ ಹಾವು ಅಂತವ್ರಿ, ಮನೆಗೆ ಹೋದ್ರೆ ಸುಮ್ಮನಿರ್ತವ್ರಿ. ಇವು ಊರಿಗೆ ರಾಜ, ಮನೆಗೆ ಪಿಂಜಾರ ಆಗ್ಯಾವ ಇವು. ಇವು ಜಗತ್ತಿನಲ್ಲಿ ಏನದ? ನಿಮ್ಮ ಮನಸ್ಸೊಳಗೆ ಹೋಗಿ ನೋಡ್ರಿ, ನಾವ್ ಎಷ್ಟು ಕಳ್ರಿದ್ದೀವಿ ಅಂತ. ಸ್ವಾಮಿನ ಹಿಡ್ಕೊಂಡು ಮಾತಾಡೋ ಸ್ವಾಮಿನ ಹಿಡ್ಕೊಂಡು ಹೇಳ್ತೀವಿ, ಭಾಳ ಭಾಳ ಸ್ವಾಮಿಗಳು ಭಾಳ ಭಾಳ ಹೇಳ್ತೀವಿ ನಾವು. ಏನು ಆಶೀರ್ವಚನ ನೋಡ್ಬೇಕು ನಮ್ಮದು, ನಮ್ಮ ಆಶೀರ್ವಚನಗಳು ಸ್ವಾಮಿಗಳದು. ತಿಳಿದವರು ತಿಳಿದವರು, ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ತಿಳಿತಿಲ್ಲ, ನಾವು ಭಾಳ ಭಾಳ ಹೇಳ್ತೀವಿ. ಏನ್ ಹೇಳಿದೆ ಹೇಳಿದ ಗೋಳ್ಗುಮ್ಮಟ ಕಟ್ಟದೋ, ಅದನ್ನ ಕಟ್ಟದೋ, ಇದನ್ನ ಕಟ್ಟು, ಏನು ಕಟ್ಟಿದೆ ತಮ್ಮ? ಗುಡಿ ಕಟ್ಟೋದಲ್ಲ, ಮಸೀದಿ ಕಟ್ಟೋದಲ್ಲ, ಮನಸ್ಸುಗಳನ್ನ ಕಟ್ಟ್ರಿ, ಮಾನವತೆಯನ್ನ ಕಟ್ಟ್ರಿ, ಮನುಷ್ಯನ ಬದುಕನ್ನ ಕಟ್ಟ್ರಿ, ಕುಟುಂಬ ಕಟ್ಟ್ರಿ ಈ ಜಗತ್ತಿನಲ್ಲಿ. ಕುಟುಂಬ ಕಟ್ಟ್ರಿ, ಕುಟುಂಬ ಕಟ್ಟ್ರಿ ಇವತ್ತು, ಕುಟುಂಬ ಕಟ್ಟ್ರಿ ಈ ಜಗತ್ತಿನಲ್ಲಿ. ಎಷ್ಟು ನನಗೆ ಅನ್ಯಾಯ ಅನ್ನಿಸ್ತದೆ ಒಂದೊಂದ್ಸಲ. ಈಗ ನಾನು ಈ ಊರಿಗೆ ಬರಬೇಕಾದ್ರೆ ಭಾಳ ಜನ ಹೇಳಿರ್ಬೋದು, ಎದಕ್ಕೆ ಕರ್ಶಾರನ್ನ, ಎದಕ್ಕೆ ಬರ್ರಕತಾನ, ಏನು ಇಲ್ಲಿ ಬಂದು ಕುಂತಿರಲ್ಲ, ಇವನ್ ಏನು ಹೇಳತಾನಂತ ಕೇಳಕ್ ಬಂದು ಭಾಳ ಮಂದಿ ಕುಂತಾರ, ಇವನ್ ಏನು ಹೇಳ್ಬೋದು ಅಂತ ಕೇಳಕ್ ಭಾಳ ಮಂದಿ ಕುಂತಾರ ಅಂತವ. ಇನ್ನೇನು ಮಾಡ್ಬೇಕು, ಒಂದು ಮೊಬೈಲ್ ಹಿಡ್ಕೋತಾವ, ಒಂದು 100 ರೂಪಾಯಿ ಜೀನ್ಸ್ ಪ್ಯಾಂಟು, ಅರ್ಧ ಟೀ ಶರ್ಟು, ಬಾಯಾಗೊಂದಿಷ್ಟು ತಂಬಾಕು, ಪುಷ್ಕ ಪುಷ್ಕ ಅಂತ ಉಜಿತಿರ್ತಾವ. ಹಾ ಏನಪ್ಪ ಅಂತವ,
ಮನೆಯಾಗ ರಕ್ತ ಇರಲ್ಲ ಜೋಬಾಗ 100 ರೂಪಾಯಿ ರಾಕಿರಲ್ಲ ಮಗನ ತರ್ಜಿಮ ಹಾಕ ನೈ ಜಗತ್ತಿನಾಗ ತಮ್ಮ ಏನು ಕಲ್ತಿ ಬಾ 280 ಕೋಟಿ ಇಸ್ಲಾಂ ಧರ್ಮ ಈ ಜಗತ್ತಿನಲ್ಲಿ ಒಂದು ಸರಾಯ ಅಂಗಡಿ ಇಲ್ಲ ಅವರ ಹೆಸರಿನಲ್ಲಿ 280 ಕೋಟಿ 280 ಕೋಟಿ ಸಮುದಾಯ ಕಟ್ಟದ ಇಸ್ಲಾಂ ಸಮುದಾಯ ಪ್ರವಾದಿ ಮಹಮ್ಮದ್ ಪೈಗಂಬರ್ ಕುರಾನ್ ನಮಾಜ್ ರೋಸಾ ಜಕಾತ್ ಹಸ್ ಕಟ್ಟದ ನಾನು ವಿದೇಶ ಸುತ್ತ ಬಂದಿದ್ದೀನಿ ಎಲ್ಲ ಕಡೆ ಸುತ್ತ ಬಂದಿದ್ದೀನಿ ಇಡೀ ಜಗತ್ತು ಸುತ್ತಿದ್ದೀನಿ ಎಲ್ಲೆಲ್ಲೂ ಇಸ್ಲಾಂ ಧರ್ಮದವರು ಸರ ವ್ಯಾಪಾರ ಮಾಡೋದಿಲ್ಲ ನಮ್ಮದು ಹಣೆಬಾರ ದೇವರನ್ನ ಶಿವ ಅಂತ ನಂಬಿಸಿವಿ ಶಿವ ಅಂತ ದೇವರನ್ನ ನಂಬ್ಯಾರ ಹೊರಗೆ ಬಂದ ಕೂಡಲೇ ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ದೇಶ ಕಟ್ತಾರ ದೇಶ ಏನು ಕಟ್ತೀರಪ್ಪ ತಮ್ಮ ಮೊದಲು ಈ ದೇಶದಲ್ಲಿ ಸರಾಯಿ ಅಂಗಡಿಗಳನ್ನು ಮುಚ್ಚಿ ರಾಜಕಾರಣಿಗಳೇ ಆಳುವ ರಾಜಕಾರಣಿಗಳೇ ಮುಂದೆ ಆಳಬೇಕು ಅನ್ನಕಂತ ರಾಜಕಾರಣಿಗಳೇ ಮೊದಲು ಸರಾಯಿ ಅಂಗಡಿ ಬಂದ್ ಮಾಡ್ರಿ ನಮ್ಮ ಮನೆಗಳಿಗೆ ನೀರು ಸಿಗಲಿ ನೀರು ಸಿಗಲಿ ಹಾಲು ಮಾರವನು ಗುಡಿಸಲಾಗಿದ್ದಾನ ಹಾಲ್ಕೋ ಹಾಲು ಮಾರವನು 5 ಸ್ಟಾರ್ ಹೋಟೆಲ್ ಕುಂತಾನ ಈ ಜಗತ್ತಿನಲ್ಲಿ ರೈತ ಬೀದಿಗೆ ಕುಂತಾನ ರೈತ ಬೀದಿಗೆ ಕುಂತ ಹಾಲು ಮನೆಗೆ ತಂದು ಕೊಡಬೇಕು ಹಾಲ್ಕೋಲ್ ಗುಡಿಸಲಲ್ಲಿ ಕುಡಿದು ಬರ್ತೀವಿ ನೀವೇನು ಬಹಳ ದೊಡ್ಡವರಾಗಿದ್ದೀನಿ ತಿಳ್ಕೊಬೇಡ್ರಿ ನಮ್ಮಂತ ಸ್ವಾಮಿಗಳಿಂದ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ರಾಜಕಾರಣಿಗಳಿಂದ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಇಂದ್ರ ಬಲ ಬೇಡ ಚಂದ್ರ ಬಲ ಬೇಡ ತಾರಾ ಬಲ ಬೇಡ ನಿಮ್ಮ ನಿಮ್ಮ ತೋಳು ಬಲದಿಂದ ಬದುಕತಕ್ಕಂತ ಶಕ್ತಿ ನಿಮ್ಮ ಆತ್ಮದೊಳಗೆ ಬರಬೇಕಾಗಿದೆ ಅಂತಕಂತ ನಿಂತುಕೊಳ್ಳಬೇಕಾಗಿರುತ್ತೆ ಏನು ಮೋಸ ಏನು ವಂಚನೆ ಏನು ದಗ ಬಸವಣ್ಣ ಬಂದ್ರು ಅಷ್ಟೇ ನಮ್ಮಂತ ಸ್ವಾಮಿಗಳು ಬಸವಣ್ಣ ಬಂದು ಹೇಳಿದ್ರು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅಂತ ಬಸವಣ್ಣ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ನನಗೆ ಮಾತ್ರ ಹೇಳಬೇಡ ಅರ್ಥ ಆಯ್ತಾ ತಿಳಿತಿಲ್ಲ ಈಗ ನಾನು ಬಂದು ಹೋದ ಮೇಲೆ ಏನು ಸಾಮಾನ್ಯ ನಡೀತಿದೆನಾ ಇವ ಯಾಕೆ ಬಂದಾನ ಯಾರು ಕರೆಸಿರ್ಬೋದು ಯಾವ ರಾಜಕಾರಣಿ ಕರೆಸಿರ್ಬೋದು ಇದೇ ತಲೆ ಒಳಗ ಇದನ್ನು ಬಿಟ್ಟು ಇನ್ನೇನದ ಏನದ ಏನು ಲಾಭ ಅದರಿಂದ ನಿಮಗೆ ಏನು ಲಾಭ ಅದ ನೀವು ದುಡಿದಿದ್ದು ನೀವು ಊಟ ಮಾಡಬೇಕಲ್ಲ ನೀವು ದುಡಿದಿದ್ದು ನಿಮ್ಮ ಮೈಗೆ ರಕ್ತ ಆಗಬೇಕಲ್ಲ ನೀವು ದುಡಿದಿರತಕ್ಕಂತ ಸಂಪತ್ತು ನಿಮ್ಮ ಮನೆಯೊಳಗೆ ಉಳಿಬೇಕಲ್ಲ ಮನುಷ್ಯ ಭಯದಿಂದ ವಾತಾವರಣದಿಂದ ಹೊರಗೆ ಬರಬೇಕಲ್ಲ ವಿಚಾರದಿಂದ ಒಳಗೊಳ್ಳಬೇಕಲ್ಲ ದೈವೇ ಧರ್ಮದ ಮೂಲ ಆಗಬೇಕಲ್ಲ ಭಯವೇ ಧರ್ಮದ ಮೂಲ ಆಗಿದೆಯಲ್ಲ ಏನು ನಮ್ಮಂತ ಸ್ವಾಮಿಗಳಿದ್ದೀವಿ ಛೋಟಾ ಮೋಟ ಸ್ವಾಮಿಗಳು ನಾವು ಸುಮ್ಮನೆ ಮನೆಯೊಳಗೆ ಬರ್ತೀವಿ ಈ ಮೂಲೆಯಾಗ ಏನೂ ಐತಿ ಅಂತ ಬಿಡ್ತು ಮುಗಿದೋಯ್ತು ನಿಮ್ದೆಲ್ಲ ಕತೆ ಡಮಾರು ಕೇಳಿಸು ಏನೈತೆ ಮೂಲೆಯಾಗ ನಿನಗೊಂದು 1000 ರೂಪಾಯಿ ರೊಕ್ಕ ಬೇಕಿದ್ರೆ ಕೇಳು ಅವ್ರ ಮನೆ ಯಾಕೆ ಹಾಳು ಮಾಡ್ತೀನಿ ನಡಿಯಕ್ಕೆ ಹೇಳು ಈ ಮೂಲೆಯಾಗ ಏನೋ ಐತೋ ಏನೈತೆ ಈ ಮೂಲೆಯಾಗ ಏನೈತೋ ಏನೈತೆ ಈ ಮೂಲೆಯಾಗ ಏನೈತೆ ಇಲಿ ಇರ್ತದ ಇನ್ನೇನು ಇರ್ತದ ಯಾಕಣ ಇರ್ತದ ಏನು ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದ ಅಂದ್ರು ಈ ಜಗತ್ತಿನಲ್ಲಿ ನಮ್ಮ ರೈತರು ಮನೆ ಮುಂದೆನೆ 10-10 100-100 ಆಕಳು ಸಾಕಾದ್ರು ಅವ್ರ ಮನೆಗೆ ದರಿದ್ರತಾನ ಹೋಗ್ಲಿಲ್ಲ ಏನು ಮಾಡಬೇಕು ಹೇಳ್ರಿ ಈ ಜಗತ್ತಿನ ವಿಚಾರ ಮಾಡಬೇಕಲ್ಲ ವಿಚಾರಗಳನ್ನು ಗಮನದಲ್ಲಿ ಇಡಬೇಕಲ್ಲ ಇವತ್ತು ಈ ದೇಶದಲ್ಲಿ ಹೊರಗಡೆ ಬಂದಿರತಕ್ಕಂಥ ಧರ್ಮ ಬೆಳೀತು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಬುದ್ಧ ಧರ್ಮ ಬಸವ ಧರ್ಮ ಬಸವಣ್ಣನ ಧರ್ಮ ಈ ದೇಶಕ್ಕೆ ಮನುಕುಲದ ಧರ್ಮ ಆಗಬೇಕು ಮನುಕುಲದ ಧರ್ಮ ಆಗಬೇಕು ಪ್ರಭು ಪರಂಪರೆ ಮೇಲೆ ಪ್ರಜಾಪ್ರಭುತ್ವವನ್ನು ತಂದ ಬಸವಣ್ಣ ಬಿಜ್ಜಳ ಮಹಾರಾಜನಾಗಿದ್ದರು ಆನು ಆ ಬಿಜ್ಜಳನ ಗಂಜುವನೆ ಕೂಡಲ ಸಂಗಮ ರಾಜ ತೇಜದಲ್ಲಿ ಅಂತ ಹೇಳ್ದ 280 ಕೋಟಿ ವಚನಗಳನ್ನು ಬರೆದ ಲಕ್ಷದ ಮೇಲೆ 96,000 ವಚನಗಳನ್ನು ಬರೆದ ಪ್ರಭುದೇವರು ಬಂದರು ಸಿದ್ಧರಾಮರು ಬಂದರು ಅಕ್ಕಮದೇವಿ ಬಂದಳು ದೋಹಾರ ಕಕ್ಕಯ್ಯ ಬಂದ ಮಾಳವ ದೇಶದಿಂದ ಬಂದರು ಮಾದಾರ ಚೆನ್ನಯ್ಯ ದೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ದುರ್ಗಾಯಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಸೂಳೆ ಸಂಕವ್ವ ಸತ್ಯಕ್ಕೆ ಅನ್ನತಕ್ಕಂಥ ಕಸ ಗುಡಿಸುವ ಹೆಣ್ಣು ಮಕ್ಕಳು ಈ ಜಗತ್ತಿಗೆ ಶರಣ್ಯರಾಗಿ ಹೋದ್ರು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥವ್ರು ನಾವು ಕರ್ನಾಟಕ ಎಂಥದು ಬಸವಣ್ಣನ ನಾಡು ಎಂಥದು ಬಸವಣ್ಣನ ಧರ್ಮ ಎಂಥದು ಇವತ್ತು ಬಸವಣ್ಣನ ಧರ್ಮಕ್ಕೆ ಸೂರ್ಯನ ಮಧ್ಯದಲ್ಲಿ ಕತ್ತಲೆಯಾಗಿ ಬಂದು ನಿಂತ ಸಂದರ್ಭದಲ್ಲಿ ನಮ್ಮಂತವರು ನಿಮ್ಮಂತವರು ಅದನ್ನು ಎತ್ತಿ ಬಸವ ಧರ್ಮವನ್ನು ಮೆರೆಸುವ ಕಾಲ ಬರಬೇಕಾಗಿದೆ ಅನ್ನತಕ್ಕಂಥದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಎಂಥವಳು ಸತ್ಯಕ್ಕ ಒಬ್ಬ ಕಸ ಗುಡಿಸುವ ಹೆಣ್ಣು ಮಗಳು ಹೇಳ್ತಾಳ
ಧರ್ಮದ ಬಗ್ಗೆ. ಅರ್ಚನೆ ಪೂಜೆ ನಿಯಮವಲ್ಲ, ಮಂತ್ರತಂತ್ರ ನಿಯಮವಲ್ಲ, ಧೂಪ ದೀಪಾರತಿ ನಿಯಮವಲ್ಲ. ಯಾವುದು ನಿಯಮ? ಪರಧನ ಪರಸ್ತ್ರೀ ಪರ ದೈವಗಳಿಗೆ ಎರಗದಿಪ್ಪದೆ ನೇಮ. ಇದು ಕಾಣಿರಣ್ಣ ನಮ್ಮ ಜಂಬು ಜಕ್ಕೇಶ್ವರನಲ್ಲಿ. ನಾನಿಲ್ಲಿ ಬಂದಿರುವ ಉದ್ದೇಶ ಇಷ್ಟೇ, ಇನ್ನೇನೂ ಅಲ್ಲ. ದಯಮಾಡಿ ಯುವಕರೇ, ವ್ಯಸನದಿಂದ ವಿಮುಕ್ತರಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ರಿ. ಭಾರತ ಹಿಂದೂ ಮುಸ್ಲಿಂ ಇಸಾಯಿ ಲಿಂಗಾಯತ ಸಿಖ್ ಕ್ರೈಸ್ತ ಎಲ್ಲ ಧರ್ಮಗಳ ರಾಷ್ಟ್ರ ಇದು. ಈ ರಾಷ್ಟ್ರ ಧರ್ಮಾಧಾರಿತವಾಗಿ ರಾಷ್ಟ್ರ ಮೆರೀಲಿಕ್ಕೆ ಬರೋದಿಲ್ಲ. ಈ ರಾಷ್ಟ್ರ ಭಾವೈಕ್ಯತೆ ಮತ್ತು ಅಭಿವೃದ್ಧಿಯ ಪರವಾಗಿ ನಿಲ್ಲಬೇಕಾಗ್ತದೆ ಅನ್ನತಕ್ಕಂಥದ್ದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಒಂದು ಪಕ್ಷ ಇಸ್ಲಾಮರ ವಿರೋಧಿಸಿ ಈ ದೇಶವನ್ನು ಕಟ್ಟುತ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅಥವಾ ಇಸ್ಲಾಮರು ಹಿಂದೂಗಳನ್ನು ವಿರೋಧಿಸಿ ಈ ದೇಶವನ್ನು ಕಟ್ತೀನಿ ಅಂತ ಹೇಳಿದ್ರೆ ಅವರ ಕೈಯಲ್ಲೂ ಸಾಧ್ಯವಿಲ್ಲ. ನಿಮ್ಮಿಬ್ಬರನ್ನು ವಿರೋಧಿಸಿ ಕ್ರೈಸ್ತರು ಈ ದೇಶವನ್ನು ಕಟ್ತೇನೆ ಅಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ದೇಶದಲ್ಲಿ ಕ್ರೈಸ್ತರೆಲ್ಲರೂ ಈ ದೇಶದ ಹಿಂದೂಗಳೇ. ಇಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಮುಸ್ಲಿಮರೇ. ಅವರೇನು ಅಫ್ಘಾನಿಸ್ತಾನದಿಂದ ಬಂದವರಲ್ಲ, ಪಾಕಿಸ್ತಾನದಿಂದ ಬಂದವರಲ್ಲ. ಈ ದೇಶದ ಮಕ್ಕಳು ಅವರು ಇಸ್ಲಾಂ ಧರ್ಮದ ಆಚರಣೆಯಲ್ಲಿ ಇರ್ತಾರೆ, ಭಾರತೀಯರಾಗಿ ಬದುಕ್ತಾರೆ. ನಾವು ಲಿಂಗಾಯತರಾಗಿ ಉಳಿದಿದ್ದೇವೆ, ಭಾರತೀಯರಾಗಿ ಇರ್ತೇವೆ. ಅವರು ಬ್ರಾಹ್ಮಣರಾಗಿ ಉಳಿತಾರೆ, ಭಾರತೀಯರಾಗಿ ಉಳಿತಾರೆ. ಅವರು ದಲಿತ ಸಮುದಾಯದ ದ್ರಾವಿಡ ಸಂಸ್ಕೃತಿಯಲ್ಲಿ ಇರ್ತಾರೆ, ಭಾರತೀಯರಾಗಿ ಉಳಿತಾರೆ. ಭಾರತ ಹಲವು ದೇಶಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ನಾಡು. ಈ ದೇಶ ಉಳಿಬೇಕು ಅಂತಂದ್ರೆ ಇವತ್ತು ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡುವುದರ ಮುಖಾಂತರ 2+2=4, ಮೂರು ಕೋನಗಳ ಮೊತ್ತ 180 ಡಿಗ್ರಿ, H2O = water. ಏನೇ ವಿಜ್ಞಾನದ ಸತ್ಯ ಇದೆ, ಮ್ಯಾಥಮೆಟಿಕ್ಸ್ ಸತ್ಯ ಏನಿದೆ, ಇವತ್ತು ಧರ್ಮದ ಸತ್ಯ ಏನಿದೆ, ಅದರ ಮೇಲೆ ಭಾರತ ಉಳಿಬೇಕು. ನಮ್ಮಂತ ಕೆಲವು ಸ್ವಾಮಿಗಳು ಇಲ್ಲದಿಲ್ಲದರನ್ನು ಹೇಳಿ ಸಮಾಜವನ್ನು ಒಡೆಯುವ ವ್ಯವಸ್ಥೆಗೆ ಬಂದಂತ ದಿನಮಾನ ಕಾಲದಲ್ಲಿ ನಮ್ಮ ಮಾತುಗಳು ನಿಮಗೆ ಕ್ಷಣಿಕ, ರಾಜಕಾರಣಿಗಳ ಮಾತು ನಿಮಗೆ ಕ್ಷಣಿಕ. ಆದ್ರೆ ಊರೊಳಗಡೆ ನಾವೆಲ್ಲರೂ ಕೂಡಿ ಬದುಕಬೇಕಂದ್ರೆ ನಾವೆಲ್ಲರೂ ಧರ್ಮದವರ ಜೊತೆಯಲ್ಲಿ ಇರಬೇಕು, ಎಲ್ಲ ಜಾತಿಯವರ ಜೊತೆ ಕೂಡಿ ಬಾಳಬೇಕು, ಎಲ್ಲರ ಜೊತೆಯ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಬೇಕು. ಆಗ ಮಾತ್ರ ನಾವು ಉಳಿತೇವೆ. ಒಬ್ಬರನ್ನ ಓಡಿಸಿ ಒಬ್ಬರನ್ನ ಇಡ್ತೇವೆ ಅಂತಂದ್ರೆ ಭಾರತ ಎಂದೆಂದೂ ಸಾಧ್ಯವಿಲ್ಲ ಅನ್ನತಕ್ಕಂಥ ಮಾತನ್ನ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ಮಾತನಲ್ಲಿಕ್ಕೆ ನನ್ನ ಇಷ್ಟಪಡ್ತೇನೆ. ಇದನ್ನು ಮೀರಿದ್ದು ಏನೂ ಇಲ್ಲ. ದಯಮಾಡಿ ಹೆಣ್ಣು ಮಕ್ಕಳು ಆದಷ್ಟು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ, ಬಹಳ ಹೆದರಬೇಡ್ರಿ. ಧರ್ಮ ದೇವರು, ದೇವರು ನಮಗೆಲ್ಲರಿಗೂ ಕರುಣೆ ಇಟ್ಟಿದ್ದಾನೆ, ನಮ್ಮನ್ನೆಲ್ಲರನ್ನು ಕಾಪಾಡ್ತಾನೆ. ಆವ ವಿದ್ಯೆ ಕಲಿತಾನೇನು, ಸಾವ ವಿದ್ಯೆ ಬೆನ್ನ ಬಿಡದನ್ನ ಕಾಣ್ತದೆ. ಇವತ್ತು ನಾವು ಯಾವ ವಿದ್ಯೆ ಕಲಿತರೇನು, ಸಾವು ಅನ್ನೋದು ಬೆನ್ನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ, ಸಾವು ಅನ್ನೋದನ್ನ ಬೆನ್ನಿನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ. ನಾವು ಎಚ್ಚರದಿಂದಿರಬೇಕು, ಬಹಳ ಎಚ್ಚರದಿಂದಿರಬೇಕು. ನೋಡಿ, ನೀವು ಪ್ರತಿದಿನ ಊಟ ಮಾಡುವಾಗ ತಟ್ಟೆಯಲ್ಲಿ ಅನ್ನ ಹಾಕ್ತಾರಲ್ಲ, ಅನ್ನವನ್ನ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಊಟ ಮಾಡುವಾಗ ಇದು ನಿನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ? ವಿಚಾರ ಮಾಡಿ, ಸುಮ್ಮನೆ ಊಟ ಮಾಡುವಾಗ ಇದು ನಿನ್ನ ಬೆವರ ಹನಿಯೋ ಪರರ ಕಣ್ಣೀರ? ಬಹಳ ಚೆನ್ನಾಗಿ ಗಮನ ಇಟ್ಟು ಹೋಗಿ, ಬಹಳ ಚೆನ್ನಾಗಿ ಎಚ್ಚರದಿಂದಿರಿ. ಮುಂದಿನ ದಿನಮಾನ ಕಾಲದಲ್ಲಿ ಈ ದೇಶವನ್ನು ಕಟ್ಟಬೇಕಾದ್ರೆ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಕುರುಬರು ಲಿಂಗಾಯತರು ದಲಿತರು OBCಗಳು ಎಲ್ಲರೂ ಕೂಡೇ ಬದುಕಬೇಕು, ಎಲ್ಲರೂ ಕೂಡಿ ಬರಬೇಕು. ಇಲ್ಲ ಅಂತಂದ್ರೆ ಬಹಳ ತೊಂದರೆ ಇದೆ. ಧರ್ಮಗಳ ತಿಕ್ಕಾಟ ಬರ್ತಾ ಇದೆ, ಧರ್ಮಗಳನ್ನು ಒಡೆಯುವ ಮನಸ್ಸುಗಳು ಬರ್ತಾ ಇದೆ, ಧರ್ಮಗಳನ್ನು ಒಡೆದು ಆಳುವ ಮನಸ್ಸುಗಳು ಇವತ್ತು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ಮೀರಿ ಇವತ್ತು ನಾವು ಬರಬೇಕಾಗಿ. ಇವತ್ತು ಬಸವಣ್ಣನ ಧರ್ಮದಿಂದ ಮಾತ್ರ ಸಾಧ್ಯ. ಬಸವಣ್ಣನ ಧರ್ಮ ರಾಷ್ಟ್ರ ಧರ್ಮವಾಗ್ತದೆ. ಈ ದೇಶವನ್ನು ಉಳಿಸಿದವನು ಅಂಬೇಡ್ಕರ್, ಈ ದೇಶವನ್ನು ಉಳಿಸಿದವನು ಬಸವಣ್ಣ. ಅವತ್ತೇ ಬಸವಣ್ಣ ದಲಿತರಿಗೆ ಲಿಂಗವನ್ನು ಕಟ್ಟಿ ಮತಾಂತರ ಆಗಬಾರದು. ಇವರೆಲ್ಲರೂ ನಮ್ಮ ಮಕ್ಕಳು ಅನ್ನತಕ್ಕಂತಹ ಹೊಸ ಧರ್ಮದ ಸೆಲೆಯನ್ನು ತಂದು 700+ 96,000 ಜನಗಳ ಹರಳೆಯನ ಮನೆಯಲ್ಲಿ ಊಟ ಮಾಡುವುದರ ಮುಖಾಂತರ ಭಾವೈಕ್ಯತೆಯನ್ನು ಮೆರೆದಿರ್ತಕ್ಕಂಥ ನಾಡು ಅದು ಬಿಜಾಪುರದ ನಾಡು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅದು ಬಿಜಾಪುರದ ನಾಡು. ಬಸವಣ್ಣನವರ ಬಗ್ಗೆ, ಕೆಲಸ ಮಾಡುವವರ ಬಗ್ಗೆ ನಮ್ಮ ಗಮನ ಇರಬೇಕು. ಬಸವಾದಿ ಪ್ರಮತರ ಬಗ್ಗೆ ಗೌರವವನ್ನು ಇಟ್ಟುಕೊಂಡಿರುವವರ ಬಗ್ಗೆ ನಮ್ಮ ಗಮನ ಇರಬೇಕು. ಬಸವಣ್ಣನವರೇ ಈ ನಾಡು. ಜವರೇಗೌಡರು ಒಂದು ಮಾತನ್ನು ಹೇಳ್ತಾರೆ, ಬಸವಣ್ಣ ಅಂತಂದ್ರೆ ಕರ್ನಾಟಕದ ಹೀರೋ, ಬಸವಣ್ಣನ ತೆಗೆದು ಬಿಟ್ರೆ ಕರ್ನಾಟಕ ಇಟ್ ಇಸ್ ಜೀರೋ. ಇದು ಏನದ,
ಏನದ ಥೇಮ್ಸ್ ನದಿ ದಡಿಯೊಳಗಡೆ ಬಸವಣ್ಣನವರ ಮೂರ್ತಿಯನ್ನು ಇಡಬೇಕಾದ್ರೆ ಸೂರ್ಯಮುಳುಗದ ಸಾಮ್ರಾಜ್ಯ ಇಂಗ್ಲೆಂಡ್ ದೇಶ ಬ್ರಿಟನ್ ಸೂರ್ಯಮುಳುಗದ ಸಾಮ್ರಾಜ್ಯ ಅದು ಥೇಮ್ಸ್ ನದಿಯೊಳಗಡೆ ಬಸವಣ್ಣರ ಮೂರ್ತಿ ಇಟ್ಟಾರ ಅಂದ್ರ ತಲೆ ಕೆಟ್ಟದೇನವರಿಗೆ ಕೆಟ್ಟದೇನವರಿಗೆ ಸೂರ್ಯಮುಳುಗದ ಸಾಮ್ರಾಜ್ಯ ಅದು ಅಂತಹ ಸ್ಥಳದಲ್ಲಿ ಬಸವಣ್ಣನವರ ಮೂರ್ತಿ ಇಟ್ಟರು ಕಾರಣ ಏನು ಹೂ ಇಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಬಸವಣ್ಣನವರನ್ನ ಈ ಕರ್ನಾಟಕದ ಜನರಿಗೆ ಅರ್ಥ ಆಗೋದಿಲ್ಲ ದಯಮಾಡಿ ಹೇಳ್ತಾನೆ ಬಸವಣ್ಣ ಕರ್ನಾಟಕ ಜನರಿಗೆ ಅರ್ಥ ಆಗೋದಿಲ್ಲ ವಿದೇಶದವರಿಗೆ ಅರ್ಥ ಆಗ್ತದೆ ಬಸವಣ್ಣ ಇವತ್ತಲ್ಲ ನಾಳೆ ಬರ್ತದೆ ಬಸವಣ್ಣನವರ ಚಿಂತನೆ ಹೂ ಇಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಇಟ್ ಇಸ್ ನಾಟ್ ಕಾರ್ಲ್ ಮಾರ್ಕ್ಸ್ ಇಟ್ ಇಸ್ ನಾಟ್ ಲೆನಿನ್ ಇಟ್ ಇಸ್ ನಾಟ್ ಜ್ಯೋತಿಬಾ ಫುಲೆ ಇಟ್ ಇಸ್ ನಾಟ್ ಜನತಾದಳ ಇಟ್ ಇಸ್ ನಾಟ್ ಕಾಂಗ್ರೆಸ್ ಇಟ್ ಇಸ್ ನಾಟ್ ಬಿಜೆಪಿ ಇಟ್ ಇಸ್ ನಾಟ್ ನಿಜಗುಣಾನಂದ ಸ್ವಾಮೀಜಿ ಬಸವೇಶ್ವರ ಇಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಅನ್ನತಕ್ಕಂಥ ಕಾಲ ಅಂತವನು ಬಸವಣ್ಣ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆ ದಲಿತೋದ್ಧಾರ ಶಿಕ್ಷಣ ಹಿರಿಯರ ಶಿಕ್ಷಣ ಎಂತೆಂಥವರಿಗೆ ವಚನ ರಚನೆ ಮಾಡದ ಸೂಳೆಯರನ್ನ ದೇವರು ಅಂತ ಕಂಡ ರಾಜಕಾರಣಿಯಾದ ಕರ್ಣಿಕನಾದ ದಂಡನಾಯಕನಾದ ಪ್ರಧಾನಮಂತ್ರಿ ಆದ ಅನುಭಾವ ಮಂಟಪ ನಿರ್ಮಾಪಕ ಮಾಡದ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದ್ರೆ ಅವರನ್ನೆಲ್ಲರನ್ನು ಲೋಹ ಚುಂಬಕ ವ್ಯಕ್ತಿಯಂತೆ ಅನುಭಾವ ಮಂಟಪ ಕಟ್ಟಿದ ನಟುವರ ಜಾತಿಯಲ್ಲಿ ಹುಟ್ಟಿದಾದಂಥ ಪ್ರಭುದೇವರನ್ನ ತಂದ ಕುಡುವಕ್ಕರಿಗೆ ಸಮಾಜದಲ್ಲಿ ಹುಟ್ಟಿದಂತ ಸಿದ್ದರಾಮೇಶ್ವರನ ಸ್ಥಳಕ್ಕೆ ತಂದ ಬಂಥಾದೇವಿ ಬಂದಳು ಶೆಟ್ಟರ ಸಮಾಜದ ಎಲ್ಲ ಜಾತಿಯವರನ್ನ ಏಕಕಾಲದಲ್ಲಿ ಲಿಂಗದ ರಾಶಿಯನ್ನು ಮಾಡದ ಜಾತಿಯನ್ನು ತೆಗೆದು ಹೋಗದ ಬಸವಣ್ಣ ಏನು ಕೆಲಸ ಮಾಡ್ದ ಸ್ವಾಮಿ ನಾವೆಲ್ಲೋ ಅಲ್ಪರು ನಾವು ನಾವು ಅಲ್ಪರು ನಾವು ನಾವು ಅಲ್ಪರು ನಾವು ಬಸವಣ್ಣನ ಬಗ್ಗೆ ಅರಿವಿಲ್ಲದವರು ನಾವೆಲ್ಲರು ಬಸವಣ್ಣನ ಬಗ್ಗೆ ಅರಿವಿಲ್ಲದವರು ಇದೇ ಮಂಡಿಗೆ ಮಾದಿರಾಜನ ಜನ್ಮಸ್ಥಳದಲ್ಲಿ ಹುಟ್ಟಿದಂಥವನು ಬಸವಣ್ಣ ಎಂಥವನು ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ ಲಿಂಗ ತತ್ವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗನ ಪ್ರವಾಮಯ ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಭವೈ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾದವ ಏನು ಸ್ವಾಮಿ ಎಲ್ಲಿ ಸಂಸ್ಕೃತಿ ಕರ್ನಾಟಕ ಅಂದ್ರೆ ಬಸವಣ್ಣ ಬಸವಣ್ಣ ಅಂದ್ರೆ ಕರ್ನಾಟಕ ಎಂಥವನು ಬಸವಣ್ಣ ಯಾರ ಮನೆಗೆ ಹೋದ ಸ್ವಾಮಿ ಯಾರ ಮನೆಗೆ ಹೋದ ಗಂಡಸತ್ತಂತ ಹೆಣ್ಣು ಮಗಳನ್ನು ತಲೆಬೋಳಿಸಿ ಕೂರಿಸುವಂತ ದಿನಮಾನ ಕಾಲದಲ್ಲಿ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟ ಹಣದ ತಾಯಿಗೆ ಸಮಾನತೆಯನ್ನು ಕೊಟ್ಟ ಮಹಾದೇವಿಗೆ ಸಮಾನತೆಯನ್ನು ಕೊಟ್ಟ ಮಾದಾರ ಚೆನ್ನೈನ ಮನೆಯಲ್ಲಿ ಹುಟ್ಟಿದಂತ ಮಗುವಿಗೆ ಸಮಾನತೆ ಕೊಟ್ಟ ಒಂದು ಪ್ರಾಣಿಗೆ ಸಮಾನತೆ ಕೊಟ್ಟ ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನಲ್ಲವನು ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವನು ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ಕಲಿದೇವರ ದೇವಾ ಎಲ್ಲಿ ಮಡಿವಾಳ ಮಾಚಿದೇವಾ ಎಲ್ಲಿ ಅಂಬಿಗರ ಚೌಡಯ್ಯ ಎಲ್ಲಿ ದುರ್ಗಾಯಿ ರಾಮಣ್ಣ ಎಲ್ಲಿ ಒಕ್ಕಲಿಗ ಮುದ್ದಣ್ಣ ಎಲ್ಲಿ ಕುರುಬ ಗೊಲ್ಲಾಳೇಶ ಎದ್ದೇಳಿ ಕನ್ನಡಿಯ ಜನ ಬಸವ ಧರ್ಮ ಅಂದ್ರೆ ಅದು ವಿಶ್ವ ಧರ್ಮ ಬಸವ ಧರ್ಮ ಅಂದ್ರೆ ಅದು ಮನುಕುಲದ ಧರ್ಮ ಬಸವ ಧರ್ಮ ಅಂದ್ರೆ ಮಾನವೀಯ ಮೌಲ್ಯದ ಧರ್ಮ ಕಾಗೆಯನ್ನ ಚಾಂಡಾಳ ಪಕ್ಷಿ ಅಂತ ಕರೆದ್ರು ನಾವು ಕಾಗೆಯನ್ನ ಚಾಂಡಾಳ ಪಕ್ಷಿ ಅಂತ ಕರೆದು ಸತ್ತಾಗ ಕಾಗೆ